हाई फ्रेंड्स नमस्कार स्नितरे इवतनाडियोली नोड़ स्नितरे साकु जन मोबाइल चिख मकड़े कोटिता स्नितर को प्ले स्टोर गेम आगेबूे इन अप्लिकेशन डौनलोड नोड़ता स्नितर गेम आगेबूब अप्लिकेशन डौनलोड इंटरनेट बेग खाली स्नितरे हे अप्लिकेशन डौनलोड अप्लिकेशन डौनलोड आगोद स्नितर इंटरनेट प्ले स्टोर के सप्लाई आगोद स्नितर ಅದನ್ನು ಹೇಗೆ ಸ್ಟಾಪ್ ಮಾಡೋದು ಮತ್ತು ನೀವು ಮಾತ್ರ ಯೂಸ್ ಮಾಡುವಾಗ ಹೇಗೆ ಆನ್ ಮಾಡ್ಕೊಂಡು ಯೂಸ್ ಮಾಡೋದು ಪ್ಲೇ ಸ್ಟೋರ್ ಅನ್ನೋದನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನೋಡೋಣ ಸ್ನೇಹಿತರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಸ್ನೇಹಿತರೆ ಮತ್ತು ಪ್ಲೇ ಸ್ಟೋರ್ಗೆ ನೆಟ್ವರ್ಕ್ಗೆ ಸಪ್ಲೈ ಆಗೋದಿಲ್ಲ ಅಂತ ಹೇಳ್ಬೋದು ಸ್ನೇಹಿತರೆ ನೆಟ್ವರ್ಕ್ ಅಂದರೆ ಇಂಟರ್ನೆಟ್ ಕೂಡ ಸಪ್ಲೈ ಆಗೋದಿಲ್ಲ ಅದನ್ನು ಹೇಗೆ ಸ್ಟಾಪ್ ಮಾಡೋದು ಮತ್ತು ನಿಮಗೆ ಬೇಕಾದ ನೀವೇ ಆಟೋಮೆಟಿಕ್ ಆನ್ ಮಾಡ್ಕೊಂಡು ಹೇಗೆ ಯೂಸ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋಗೊಂದು ಲೈಕ್ ಮಾಡಿ ಸ್ನೇಹಿತರೆ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಈ ಟ್ರಿಕ್ ನಿಮಗೆ ಗೊತ್ತಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಗೊತ್ತಿಲ್ಲ ಅಂದ್ರೆ ನೋ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಮೊದಲು ನೀವು ಏನು ಮಾಡಬೇಕಾಗುತ್ತೆ ಅಂದ್ರೆ ಪ್ಲೇ ಸ್ಟೋರ್ ಅಲ್ಲಿ ಹೋಗಬೇಕಾಗುತ್ತೆ ಪ್ಲೇ ಸ್ಟೋರ್ ಸರ್ಚ್ ಬಾರ್ ಅಲ್ಲಿ ಇಲ್ಲಿ ಐಕಾನ್ ಮೇಲೆ ಕ್ಲಿಕ್ ಮಾಡಿದಾಗ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಐಕಾನ್ ಲೋಗೋ ಕಾಣುತ್ತೆ ಲೋಗೋ ಆದಮೇಲೆ ಇಲ್ಲಿ ನಿಮಗೆ ಸೆಟ್ಟಿಂಗ್ ಕಾಣುತ್ತೆ ಸೆಟ್ಟಿಂಗ್ ಕಾಣ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಇಲ್ಲಿ ಆಪ್ಷನ್ ಕೂಡ ಬರುತ್ತೆ ಸ್ನೇಹಿತರೆ ನೆಟ್ವರ್ಕ್ ಪರ್ಮಿಷನ್ ಅಂತ ಬರುತ್ತೆ ಇಲ್ಲಿ ನೆಟ್ವರ್ಕ್ ಪರ್ಮಿಷನ್ ಮೇಲೆ ಕ್ಲಿಕ್ ಮಾಡಿ ನೆಟ್ವರ್ಕ್ ಪರ್ಮಿಷನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ನಾಲ್ಕು ಆಪ್ಷನ್ ಬರೆ ತೋರಿಸುತ್ತೆ ಇಲ್ಲಿ ನೋಡಿ ಆ್ಯಪ್ಸ್ ಡೌನ್ಲೋಡ್ ಪರ್ಮಿಷನ್ ಅಂತ ಇದೆ ಇದರ ಮೇಲೆ ಕ್ಲಿಕ್ ಮಾಡಿದಾಗ ಏನಾಗುತ್ತೆ ಅಂದರೆ ಇಲ್ಲಿ ನೋಡಿ ಓವರ್ ಆನ್ ನೆಟ್ವರ್ಕ್ ಅಂತ ಇದೆ ಸ್ನೇಹಿತರೆ ಯಾಕಂದರೆ ನಿಮ್ಮ ಮೊಬೈಲ್ ನೆಟ್ವರ್ಕ್ ಬಂದಾಗ ಈ ಥರ ಬರುತ್ತೆ ಇಲ್ಲಿ ತಳಗೆ ಓವರ್ ವೈಫೈ ವೈಫೈ ಓನ್ಲಿ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಮೊಬೈಲ್ಗೆ ಇಂಟರ್ನೆಟ್ ಸಪ್ಲೈ ಆಗೋದಿಲ್ಲ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈ ಎರಡೇ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಡನ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಬ್ಯಾಕ್ ಬರ್ತೀನಿ ಬ್ಯಾಕ್ ಬಂದ ಮೇಲೆ ನಿಮಗೆ ತೋರಿಸ್ತೀನಿ ಮತ್ತೆ ಎರಡನೇ ಸೆಟ್ಟಿಂಗ್ ಮಾಡಬೇಕಾಗುತ್ತೆ ಏನಂದರೆ ನಿಮ್ಮ ಸೆಟ್ಟಿಂಗಲ್ಲಿ ಕ್ಲಿಕ್ ಮಾಡಿ ಮೊಬೈಲಲ್ಲಿ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಸರ್ಚ್ ಮಾಡಿ ಕ್ಲಿಕ್ ಮಾಡ್ತೀನಿ ಸರ್ಚ್ ಮಾಡಿ ಏನಂತ ಸರ್ಚ್ ಮಾಡಿ ಅಂದರೆ ಆ್ಯಪ್ಸ್ ಅಂತ ಸರ್ಚ್ ಮಾಡಿ ಆ್ಯಪ್ಸ್ ಅಂತ ಸರ್ಚ್ ಮಾಡಿದ ಮೇಲೆ ನಿಮಗೆ ಸೆಟ್ಟಿಂಗ್ ಕೂಡ ಕಾಣುತ್ತೆ ಅಂತ ಹೇಳ್ಬೋದು ನಲ್ಲಿ ಆ್ಯಪ್ಸ್ ಯೂಸಿಂಗ್ ವೈಫೈ ಅಂತ ಬರುತ್ತೆ ಸೆಟ್ಟಿಂಗ್ ಈ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಪ್ಲೇ ಸ್ಟೋರ್ ಮೇಲೆ ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿದ ಮೇಲೆ ನೋಡ್ಬೋದು ಇಲ್ಲಿ ವೈಫೈ ಆ್ಯಂಡ್ ಮೊಬೈಲ್ ಡಾಟಾ ಅಂತಿದೆ ಅಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಮೊಬೈಲಿಗೆ ಇಂಟರ್ನೆಟ್ ಸಪ್ಲೈ ಆಗುತ್ತೆ ಮತ್ತು ವೈಫೈ ಮೇಲೆ ಕ್ಲಿಕ್ ಮಾಡಿದಾಗ ಇಂಟರ್ನೆಟ್ ಸಪ್ಲೈ ಆಗೋದಿಲ್ಲ ಪ್ಲೇ ಸ್ಟೋರಿಗೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ದೀನಿ ಈಗ ವೈಫೈ ಮೇಲೆ ಕ್ಲಿಕ್ ಮಾಡಿದ್ದೀನಿ ಇದು ನೋಡಿ ಅಂದರೆ ನೋಡ್ಕೊಳ್ಳಿ ಇಲ್ಲಿ ವೈಫೈ ಮೇಲೆ ಕ್ಲಿಕ್ ಮಾಡಿದ್ದೀನಿ ಅಂದರೆ ವೈಫೈ ಅಂದರೆ ಕನೆಕ್ಟ್ ಆದರೆ ಮಾತ್ರ ಅಪ್ಲಿಕೇಶನ್ ಡೌನ್ಲೋಡ್ ಆಗುತ್ತೆ ಮೊಬೈಲ್ ಇಂಟರ್ನೆಟ್ ಮುಖಾಂತರ ಡೌನ್ಲೋಡ್ ಮಾಡ್ಕೊಂಡ್ರೆ ಪ್ಲೇ ಸ್ಟೋರಿಗೆ ಪ್ಲೇ ಸ್ಟೋರಿಗೆ ಇಂಟರ್ನೆಟ್ ಕೂಡ ಸಪ್ಲೈ ಆಗೋದಿಲ್ಲ ಇಲ್ಲಿ ನೋಡಿ ಸ್ನೇಹಿತರೆ ಗೈಸ್ ಅಬ್ಸರ್ವ್ ಮಾಡಿ ಇಲ್ಲಿ ವೈಫೈ ಮೇಲೆ ಕ್ಲಿಕ್ ಮಾಡಿದಾಗ ಸಪ್ಲೈ ಆಗುತ್ತೆ ಈ ಥರ ಕ್ಲಿಕ್ ಮಾಡಿದಾಗ ಸಪ್ಲೈ ಆಗೋದಿಲ್ಲ ಇಲ್ಲಿ ಅಪ್ಲಿಕೇಶನ್ ಯಾವುದೇ ಅಪ್ಲಿಕೇಶನ್ ಕೂಡ ನೀವು ಈ ಟ್ರಿಕ್ ವರ್ಕ್ ಮಾಡಿಕೊಳ್ಬೋದು ಸ್ನೇಹಿತರೆ ಈಗ ತೋರಿಸ್ತೀನಿ ನಾನು ಪ್ಲೇ ಸ್ಟೋರಿಗೆ ಹೋಗಿ ತೋರಿಸ್ತೀನಿ ಯಾವ ಥರ ಅಂತ ಇಲ್ಲಿ ವೈಫೈ ಮೇಲೆ ಕ್ಲಿಕ್ ಮಾಡಿದ್ದೀನಿ ನೋಡಿ ಸ್ನೇಹಿತರೆ ವೈಫೈ ಮೇಲೆ ಕ್ಲಿಕ್ ಮಾಡಿದಾಗ ಈಗ ಬ್ಯಾಕ್ ಬರ್ತೀನಿ ಬ್ಯಾಕ್ ಮೇಲೆ ಪ್ಲೇ ಸ್ಟೋರ್ ತೋರಿಸ್ತೀನಿ ಪ್ಲೇ ಸ್ಟೋರ್ ನೋಡಿ ಸ್ನೇಹಿತರೆ ಪ್ಲೇ ಸ್ಟೋರಲ್ಲಿ ಯಾವುದೇ ಥರದ ಇಂಟರ್ನೆಟ್ ಕೂಡ ಸಪ್ಲೈ ಆಗ್ತಾ ಇಲ್ಲ ಸ್ನೇಹಿತರೆ ಅಬ್ಸರ್ವ್ ಮಾಡಿಬೇಕಾದ್ರೆ ಯಾವ ಥರ ಸಪ್ಲೈ ಆಗ್ತದೆ ಯಾವ ಥರ ನೋಡಿ ತಾಗೆ ಬ್ರೌಸಿಂಗ್ ಆಗ್ತಾಯಿದೆ ಯಾವ ಥರ ರೌಂಡ್ ಹೊಡಿತಿದೆ ನೋಡಿ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಇಂಟರ್ನೆಟ್ ಕೂಡ ಸಪ್ಲೈ ಆಗ್ತಿಲ್ಲ ನನ್ನ ಮೊಬೈಲಲ್ಲಿ ಇಂಟರ್ನೆಟ್ ಕೂಡ ಆನ್ ಇದೆ ಅಂತ ನೋಡ್ಬೋದು ಸ್ನೇಹಿತರೆ ಯಾವ ಥರ ಇಂಟರ್ನೆಟ್ ಕೂಡ ಆನ್ ಇದೆ ಸ್ನೇಹಿತರೆ ನನ್ನ ಮೊಬೈಲಲ್ಲಿ ಇಂಟರ್ನೆಟ್ ಕೂಡ ಆನ್ ಇದೆ ಆದರೂ ಕೂಡ ಇಂಟರ್ನೆಟ್ ಪ್ಲೇ ಸ್ಟೋರಿಗೆ ಸಪ್ಲೈ ಆಗ್ತಿಲ್ಲ ಈ ಟ್ರಿಕ್ ಖಂಡಿತ ನಿಮಗೆ ಯೂಸ್ಫುಲ್ ಆಗುತ್ತೆ ಮತ್ತು ಈ ಟ್ರಿಕ್ ಬಗ್ಗೆ ಏನೇನು ಡೌಟ್ ಇದ್ರೆ ಕಮೆಂಟ್ ಮಾಡಿ ಈ ಟ್ರಿಪ್ ಎಲ್ಲ ನಿಮಗೆ ಗೊತ್ತಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಇಲ್ಲ ಗೊತ್ತಿಲ್ಲ ನೋ ಅಂತ ಕಮೆಂಟ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ ಇಂಥ ವಿಡಿಯೋ ಬೇಕಾದರೆ ಈ ವಿಡಿಯೋನ ಲೈಕ್ ಮಾಡಿ ಸ್ನೇಹಿತರೆ